दर्शन जामीन अर्जी विचारण आरंभ आगे रेणुका स्वामी कोले प्रकरण जैल पाल दर्शन जामीन अर्जी पदे पदे मुंदुडिके आता इन्नु इवत्तिगे मुंदुडिकेयागि दर्शन जामीन अर्जी विचारण आरंभ आगे दर्शन परवागि वकील सीवी नागेश वाद मंडने जून गूगल अड्रेस लोकेशन गूगल मैप आधरिसिद नक्षेयन्न सल्लिके चार्जशीट नोड़ा चार्जशीट जून गूगल अड्रेस लोकेशन गूगल मैप आधरिसिद नक्षेयन्न सल्लिके एसपीपी प्रसन्न कुमार तनिखाधिकारी दारी तप्पिसिदारे स्पेशल पब्लिक प्रासिक्यूटर आगिरुवंतह एसपीपी प्रसन्न कुमार अवरन्ने तनिखे माड़िदंतह अधिकारी दारी तप्पिसिबिट्टिदारे ई टवर् लोकेशन आधरिसि तनिखे एनिदेयल्ल इदु महत्ववागिरोदल्ल टवर् लोकेशन अन्नु आधरिसि तनिखे माडुवंतद्दु महत्ववद्दागिल्ल नानु निन्ने इल्लि कुळितिद्रु कूड ನಾನು ನಿನ್ನೆ ಇಲ್ಲಿ ಕುಳಿತಿದ್ರೆ ಅಂದ್ರೆ ಕೋರ್ಟ್ ನಲ್ಲಿ ಈ ಒಂದು 57ನೇ ಸಿಸಿಎಚ್ ಕೋರ್ಟ್ ನಲ್ಲಿ ಕುಳಿತಿದ್ರು ಕೂಡ ಹೈಕೋರ್ಟ್ ನಲ್ಲಿ ನಾನು ಕುಳಿತಂತೆ ಲೊಕೇಶನ್ ತೋರಿಸಬಹುದು ಎಲ್ಲೋ ಒಂದ ಕಡೆ ಕುಳಿತಿದ್ದು ಮತ್ತೊಂದು ಎಲ್ಲೋ ಕಡೆ ಕುಳಿತಿರುವ ಹಾಗೆ ಲೊಕೇಶನ್ ತೋರಿಸಬಹುದು ಆದರೆ ಇದು ಪೊಲೀಸರು ತಮಗೆ ಬೇಕಾಗಿರುವಂತೆ ಸಿದ್ಧಪಡಿಸಿರುವಂತ ನಕ್ಷೆ ಅಂದ್ರೆ ದರ್ಶನ ಅವರ ವಿರುದ್ಧ ಅಧಿಕಾರಿಗಳು ಏನು ಸಿದ್ಧಪಡಿಸಿದ್ದಾರೆ ನಕ್ಷೆ ಅದು ತಮಗೆ ಬೇಕಾದ ರೀತಿಯಲ್ಲಿ ಸಿದ್ಧಪಡಿಸಿಕೊಂಡಿರುವಂತ ನಕ್ಷೆ आरोप पट्टियल्ली गूगल मैप आधरिसी ओंदु नक्षेयन्न सिद्धपडिसिदारे इदु सैटलाइट पिक्चर आधारित नक्षे अल्ल अंद्रे अधिकारिगळु एनु चार्जशीट नल्ली सल्लिके माडिदारे नक्षे आ नक्षे सैटलाइट पिक्चर आधारित नक्षे अल्ल याकंद्रे सैटलाइट पिक्चर आधारित नक्षे एनिरुत्ते अदरल्ली यथावत्तागि आतन लोकेशन एल्लित्तु अंत गोत्तागुत्ते आदरे अधिकारिगळु एनु सिद्धपडिसिदारे नक्षे ಆ ಒಂದು ನಕ್ಷೆಯಲ್ಲಿ ತಮಗೆ ಎಲ್ಲ ಬೇಕು ಅಲ್ಲಿ ಸಿದ್ಧಪಡಿಸಿಕೊಳ್ಳಬೇಕಾಗಿರುವಂತ ನಕ್ಷೆ ಇದು ಯಾಕಂದ್ರೆ ಅಧಿಕಾರಿಗಳು ಟವರ್ ಲೊಕೇಶನ್ ಆಧರಿಸಿ ಟವರ್ ಡಂಪ್ ಲೊಕೇಶನ್ ಅಂತ ನಾವೇನು ಕರೀತೀವಿ ಆ ಟವರ್ ಗಳ ಲೊಕೇಶನ್ ಆಧರಿಸಿ ತನಿಖೆ ಮಾಡಿದ್ದಾರೆ ಟವರ್ ಅಂದ್ರೆ ಇಂತ ಒಂದು ಟವರ್ ಅಲ್ಲಿ ಅವರ ಲೊಕೇಶನ್ ಇದೆ ಅಂತ ತೋರಿಸುತ್ತೆ ಅಷ್ಟೇ ಈ ಒಂದು ಟವರ್ ಅಲ್ಲಿ ಅವರ ಲೊಕೇಶನ್ ಕ್ಯಾಚ್ ಆಗ್ತಾ ಇದೆ ಇಲ್ಲಿಂದ ಅವರ ನೆಟ್ವರ್ಕ್ ಹೋಗ್ತಾ ಇದೆ ಅಂತ ತೋರಿಸುತ್ತೆ ಅಷ್ಟೇ ಹಾಗಾಗಿ ಟವರ್ ಲೊಕೇಶನ್ ಆಧರಿಸಿರುವಂತ ತನಿಖೆ ಮಾಡಿದಾರಲ್ವಾ ಅದು ಮಹತ್ವದ್ದಲ್ಲ ಅಂದ್ರೆ ಎಕ್ಸಾಕ್ಟ್ ಲೊಕೇಶನ್ ಇಲ್ಲೇ ದರ್ಶನ್ ಅವರು ಹೌದು ಈ ಲೊಕೇಶನ್ ಅಲ್ಲಿ ಇಂತದ್ದೇ ಒಂದು ಲೊಕೇಶನ್ ಅಲ್ಲಿ ಅವರು ಇದ್ದಾರೆ ಅನ್ನುವಂತದನ್ನ ಅದು ತೋರಿಸೋದಿಲ್ಲ ನಾನು ನಿನ್ನೆ ಇಲ್ಲಿ ಕುಳಿತಿದ್ರು ಕೂಡ ಹೈಕೋರ್ಟ್ ನಲ್ಲಿ ಕುಳಿತಿರುವಂತ ಲೊಕೇಶನ್ ಅನ್ನು ತೋರಿಸಬಹುದು ಹಾಗಾಗಿ ಟವರ್ ಲೊಕೇಶನ್ ಆಧರಿಸಿ ಅಂತ ತನಿಖೆ ಮಾಡಿದಾರಲ್ಲ ಅದು ಮಹತ್ವದ್ದಲ್ಲ ಪೊಲೀಸರು ತಮಗೆ ಬೇಕಾಗಿರುವ ರೀತಿಯಲ್ಲಿ ನಕ್ಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಆರೋಪ ಪಟ್ಟಿಯಲ್ಲಿ ಗೂಗಲ್ ಮ್ಯಾಪ್ ಅನ್ನು ಆಧರಿಸಿ ಸಿದ್ಧಪಡಿಸಿದ್ದಾರೆ ಈ ನಕ್ಷೆ ಏನಿದೆಯಲ್ಲ ಇದನ್ನ ಗೂಗಲ್ ಮ್ಯಾಪ್ ಅನ್ನು ಆಧರಿಸಿ ನಕ್ಷೆಯನ್ನು ಸಿದ್ಧಪಡಿಸಿಕೊಂಡಿದ್ದಾರೆ ಸ್ಯಾಟಲೈಟ್ ನಕ್ಷೆ ಆ ಪಿಕ್ಚರ್ ಅನ್ನು ಆಧರಿಸಿ ಏನೋ ನಕ್ಷೆಯನ್ನು ಸಿದ್ಧಪಡಿಸುತ್ತಾರೆ ಅದರಲ್ಲಿ ಮಾತ್ರ ಎಕ್ಸಾಕ್ಟ್ ಆಗಿರುವ ಲೊಕೇಶನ್ ಸಿಗುತ್ತೆ ಹೀಗಾಗಿ ಇದು ಸ್ಯಾಟಲೈಟ್ ಪಿಕ್ಚರ್ ಆಧಾರಿತ ನಕ್ಷೆ ಅಲ್ಲ ಹೀಗಾಗಿ ಇದನ್ನು ಒಪ್ಪೋದಕ್ಕಾಗಲ್ಲ ನಾನು ಸಿದ್ಧಪಡಿಸಿದಂತಹ ನಕ್ಷೆಯನ್ನು ಕೊಡಬೇಕಾ ನೀವು ಹೇಳ್ತಾ ಇದ್ದೀರಲ್ವಾ ನೀವು ಹೇಳ್ತಾ ಇಲ್ವಲ್ಲ ನಾನು ಸಿದ್ಧಪಡಿಸಿದಂತಹ ನಕ್ಷೆಯನ್ನು ಕೂಡ ನಾನು ಕೊಡಬೇಕಾ ಈ ಕೃತ್ಯದ ಸಮಯದಲ್ಲಿ ದರ್ಶನ್ ಅವರು ಬೇರೆ ಕಡೆ ಇದ್ದಾರೆ ಅಂತ ನಾನು ಕೂಡ ತೋರಿಸಬಹುದು ದರ್ಶನ್ ಅವರು ಆ ಒಂದು ಹತ್ಯೆ ನಡೆಯತಲ್ಲ ಆ ಸಂದರ್ಭದಲ್ಲಿ ಅಲ್ಲೇ ಇದ್ದರು ಅಂತ ತೋರಿಸೋದರ ಬದಲಾಗಿ ಆ ಒಂದು ಟವರ್ ಲೊಕೇಶನ್ ಜಾಗದಲ್ಲಿ ಬೇರೆ ಕಡೆ ಇದ್ದರು ಅಂತ ನಾನು ಕೂಡ ಬೇರೆ ಕಡೆ ತೋರಿಸಬಹುದು ಈ ನಕ್ಷೆಯಲ್ಲಿ ಎಲ್ಲಾ ಆರೋಪಿಗಳ ಫೋಟೋ ತೋರಿಸಿದ್ದಾರೆ ಈ ನಕ್ಷೆ ಏನಿದೆ ಜಿಪಿಎಸ್ ಲೊಕೇಶನ್ ನ ಒಂದು ನಕ್ಷೆ ಏನಿದೆ ಅದರಲ್ಲಿ ಎಲ್ಲಾ ಆರೋಪಿಗಳ ಫೋಟೋ ತೋರಿಸಿದ್ದಾರೆ ಇದು ಸ್ಯಾಟಲೈಟ್ ಆಧಾರಿತ ಪಿಕ್ಚರ್ ಅಲ್ವೇ ಅಲ್ಲ ಇವರು ಅವರವರ ಲೊಕೇಶನ್ ಎಲ್ಲಿತ್ತು ಅಂತ ಅಲ್ಲಲ್ಲಿ ಒಂದೊಂದು ಫೋಟೋ ಹಾಕಿದ್ದಾರೆ ಎಡಿಟೆಡ್ ಆಗಿರುವಂತದ್ದು ಆದರೆ ಇದು ಸ್ಯಾಟಲೈಟ್ ಆಧಾರಿತ ಪಿಕ್ಚರ್ ಅಲ್ಲ ಅಂತ ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಅಂದ್ರೆ ಸ್ಯಾಟಲೈಟ್ ಆಧಾರಿತ ಪಿಕ್ಚರ್ ಆಗಿದ್ರೆ ಅದು ಬೇರೆ ಆದರೆ ಇಲ್ಲಿ ಇವರು ಎಡಿಟ್ ಮಾಡಿದ್ದಾರೆ ಅಂದ್ರೆ ಒಂದು ಜಿಪಿಎಸ್ ಮ್ಯಾಪ್ ಇರುತ್ತಲ್ವಾ ಅದರ ಮೇಲೆ ಈ ಆರೋಪಿ ಇಲ್ಲಿದ್ದ ಅಂತ ಅವರ ಫೋಟೋಗಳನ್ನು ಹಾಕಿದ್ದಾರೆ ಫೋನ್ ಡೈಗ್ರಾಮ್ ಲೋಪಗಳ ಬಗ್ಗೆ ಸಿವಿ ನಾಗೇಶ್ ಅವರು ವಾದ ಮಾಡ್ತಾ ಇದ್ದಾರೆ ಆ ಒಂದು ಡೈಗ್ರಾಮ್ ಏನು ಸಲ್ಲಿಕೆ ಮಾಡಿದ್ರು ಫೋಟೋ ಏನು ಸಲ್ಲಿಕೆ ಮಾಡಿದ್ರು ಆ ಒಂದು ಫೋಟೋಗೆ ಸಂಬಂಧಪಟ್ಟಂತೆ ಮ್ಯಾಪ್ಗೆ ಸಂಬಂಧಪಟ್ಟಂತೆ
ಸಿವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಅಂದ್ರೆ ಅಧಿಕಾರಿಗಳು ಇಲ್ಲಿ ದರ್ಶನ್ ಅವರನ್ನ ಸಿಗಾಕ್ಸೋದಕ್ಕೆ ಅಂತ ಪ್ಲಾನ್ ಮಾಡಿದ್ದಾರೆ. ಇದಕ್ಕೆ ಬಲಿಯಾಗಿರೋದು ಯಾರು? ಹಾಗಾದ್ರೆ ಕೇವಲ ಅಧಿಕಾರಿಗಳು ಮಾತ್ರ, ದರ್ಶನ್ ಮಾತ್ರ ಅಲ್ಲ, ಇದಕ್ಕೆ ಎಸ್ ಪಿ ಪಿ ಅವರೇನಿದ್ದಾರೆ, ಪ್ರಸನ್ನ ಕುಮಾರ್ ಅವರು, ಅವರೂ ಕೂಡ ಬಲಿಯಾಗಿಬಿಟ್ಟಿದ್ದಾರೆ. ಅಂದ್ರೆ ಪ್ರಸನ್ನ ಕುಮಾರ್ ಅವರನ್ನು ಕೂಡ ತನಿಖೆ ಮಾಡ್ತಾ ಇರುವಂತಹ ಅಧಿಕಾರಿಗಳು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ, ದಿಕ್ಕು ತಪ್ಪಿಸ್ಬಿಟ್ಟಿದ್ದಾರೆ, ಅವ್ರನ್ನ ರಾಂಗ್ ಇನ್ಫಾರ್ಮೇಶನ್ ಅನ್ನ ಫೀಡ್ ಮಾಡಿದ್ದಾರೆ. ಇದು ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇರುವಂಥದ್ದು. ಹೀಗಾಗಿ ಕೃತ್ಯದ ಸಮಯ, ಆ ಒಂದು ಹತ್ಯೆ ಏನು ನಡೀತು ಆ ಸಮಯದಲ್ಲಿ ದರ್ಶನ್ ಅವರು ಬೇರೆ ಕಡೆ ಎಲ್ಲೋ ಇದ್ದರು. ಆದರೆ ಅಧಿಕಾರಿಗಳು ಟವರ್ ಡಂಪ್ ಲೊಕೇಶನ್ ಮಾಡಿಸಿದ್ದಾರೆ. ಟವರ್ ಡಂಪ್ ಲೊಕೇಶನ್ನಲ್ಲಿ ಇಂಥ ಒಂದು ನೆಟ್ವರ್ಕಲ್ಲಿ ಇತ್ತು ಅಂತ ಬರುತ್ತೆ. ಆ ನೆಟ್ವರ್ಕ್ ಟವರ್ ಇರುತ್ತಲ್ಲ, ಆ ಟವರಲ್ಲಿ ಅವ್ರ ನೆಟ್ವರ್ಕ್ ಕ್ಯಾಚ್ ಆಗಿದೆ ಅಂತ ಬರುತ್ತೆ. ಆದರೆ ಎಕ್ಸಾಕ್ಟ್ ಲೊಕೇಶನ್ನು, ದರ್ಶನ್ ಅವರು ಆ ಒಂದು ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು ಅಂತ ಹೇಳ್ತಾ ಇದ್ರಲ್ವಾ, ಆ ಎಕ್ಸಾಕ್ಟ್ ಲೊಕೇಶನ್ ದರ್ಶನ್ ಅವರು ಅಲ್ಲೇ ಇದ್ದರು ಅಂತ ಹೇಳೋದಕ್ಕಾಗಲ್ಲ. ಈ ಟವರ್ ಲೊಕೇಶನಲ್ಲಿ ನಾನು ಈ ಒಂದು 57ನೇ ಸಿ ಸಿ ಎಚ್ ಕೋರ್ಟ್ನಲ್ಲಿ ನಾನು ವಾದ ಮಾಡ್ತಾ ಇದ್ದೀನಲ್ವಾ, ಇಲ್ಲಿ ವಾದ ಮಾಡ್ತಾ ಇರೋದನ್ನು ಹೈಕೋರ್ಟ್ನಲ್ಲಿ ನಾನು ಇದ್ದೀನಿ ಅಂತ ಕೂಡ ಹೇಳ್ಕೋಬಹುದು ಈ ಟವರ್ ಡಂಪ್ ಲೊಕೇಶನ್ನಲ್ಲಿ. ಹೀಗಾಗಿ ಗೂಗಲ್ ಅಡ್ರೆಸ್, ಲೊಕೇಶನ್ ಎಲ್ಲವೂ ಕೂಡ ಇವರೇ ಸಿದ್ಧಪಡಿಸ್ಕೊಂಡಿದ್ದಾರೆ. ದರ್ಶನ್ ಅವರ ಪರವಾಗಿ ಸಿ ವಿ ನಾಗೇಶ್ ಅವರು ಪ್ರಬಲವಾಗಿ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರನ್ನು ಅಧಿಕಾರಿಗಳು ದಾರಿ ತಪ್ಪಿಸಿದ್ದಾರೆ. ಟವರ್ ಲೊಕೇಶನ್ ಆಧರಿಸಿ ತನಿಖೆ ಮಹತ್ವದ್ದಲ್ಲ. ನಾನು ನಿನ್ನೆ ಇಲ್ಲಿ ಕುಳಿತಿದ್ರೂ ಕೂಡ ಹೈಕೋರ್ಟ್ನಲ್ಲಿ ನಾನು ಕುಳಿತಂತೆ ಲೊಕೇಶನನ್ನು ತೋರಿಸ್ಕೊಳ್ಬಹುದು, ಸಿದ್ಧಪಡಿಸ್ಕೊಳ್ಬಹುದು. ಅಧಿಕಾರಿಗಳು ಹೇಗೆ ಬೇಕು ಹಾಗೆ ತಮ್ಮ ಲೊಕೇಶನನ್ನು ಸಿದ್ಧಪಡಿಸ್ಕೊಳ್ಬಹುದು. ಆದರೆ ಇದು ಪೊಲೀಸರು ತಮಗೆ ಬೇಕಾಗಿರುವಂತಹ ಸಿದ್ಧಪಡಿಸಿರುವ ನಕ್ಷೆ. ಆರೋಪ ಪಟ್ಟಿಯಲ್ಲಿ ಗೂಗಲ್ ಮ್ಯಾಪ್ ಆಧರಿಸಿ ಇವರು ನಕ್ಷೆಯನ್ನು ಸಿದ್ಧಪಡಿಸಿದ್ದಾರೆ. ಈ ಗೂಗಲ್ ಮ್ಯಾಪ್ ಬರುತ್ತಲ್ವಾ, ಆ ರೀತಿ ಇವ್ರು ಏನು ಮಾಡಿದ್ದಾರೆ, ಒಂದು ಗೂಗಲ್ ಮ್ಯಾಪ್ ತಗೊಂಡಿದ್ದಾರೆ. ಟವರ್ ಏನಿದೆಯಲ್ಲ, ಆ ಲೊಕೇಶನ್ನು, ಆ ಟವರಲ್ಲಿ ಇಲ್ಲಿ ಕ್ಯಾಚ್ ಆಗಿದೆ ಅಂತ ತೋರಿಸ್ಕೊಂಡು ಅಲ್ಲಲ್ಲಿ ದರ್ಶನ್ನು ಮತ್ತುಳಿದ ಆರೋಪಿಗಳೇನಿದ್ದಾರೆ ಅವರೆಲ್ಲರ ಫೋಟೋಗಳನ್ನು ಇಲ್ಲಿದ್ದರು ಅಂತ ಇವರು ತೋರಿಸಿದ್ದಾರೆ. ಇದು ಸ್ಯಾಟಲೈಟ್ ಆಧರಿಸಿರುವಂತಹ ಪಿಕ್ಚರ್ನ ನಕ್ಷೆ ಅಲ್ಲ, ಸ್ಯಾಟಲೈಟ್ ಆಧಾರಿತ ನಕ್ಷೆ ಇರುತ್ತಲ್ವಾ, ಆ ರೀತಿಯಾಗಿ ಸ್ಯಾಟಲೈಟ್ ಆಧರಿಸಿರುವಂತಹ ನಕ್ಷೆ ಇದಲ್ಲ. ಅಂದರೆ ಎಕ್ಸಾಕ್ಟಾಗಿ ಇಲ್ಲೇ ಇದ್ದರು ಅಂತ ಅವರ ಒಂದು ಲೊಕೇಶನನ್ನು ಎಕ್ಸಾಕ್ಟಾಗಿ ತೋರಿಸುವಂತಹ ಒಂದು ನಕ್ಷೆ ಅಲ್ಲ. ನಾನು ಸಿದ್ಧಪಡಿಸಿದಂತಹ ನಕ್ಷೆಯನ್ನು ನಾನು ಕೂಡ ಕೊಡಬೇಕಾ? ಹಾಗಾದರೆ ನೀವು ಕೇಳ್ತಾ ಇಲ್ವಲ್ಲ, ಆ ಕೃತ್ಯದ ಸಮಯದಲ್ಲಿ ದರ್ಶನ್ ಅವರು ಬೇರೆ ಕಡೆ ಇದ್ದಾರೆ ಅಂತ ನಾನು ಕೂಡ ತೋರಿಸ್ಬಹುದು. ಇಲ್ಲ, ಆ ಒಂದು ಟವರ್ ಲೊಕೇಶನಲ್ಲಿ ಇದ್ದರೂ ಕೂಡ ಬೇರೆ ಲೊಕೇಶನಲ್ಲಿ ಇದ್ರಪ್ಪ. ಅಂದರೆ ಎಲ್ಲೋ ಒಂದೆಡೆ ಒಂದು ಏರಿಯಾ ಏನಿರುತ್ತಲ್ಲ, ಆ ಏರಿಯಾದಲ್ಲಿ ಒಂದು ಕಡೆ ಒಂದು ಟವರ್ ಇರುತ್ತೆ, ಆ ಟವರಲ್ಲಿ ದರ್ಶನ್ ಅವ್ರದ್ದು ಒಂದು ಲೊಕೇಶನ್ ಕ್ಯಾಚ್ ಆಗಿರುತ್ತೆ. ಆ ಕ್ಯಾಚ್ ಆಗಿರುವಂತಹ ಲೊಕೇಶನ್ ಏನಿದೆಯಲ್ಲ ಟವರು, ಆ ಟವರಲ್ಲಿ ಬೇರೆ ಜಾಗದಲ್ಲಿದ್ದರು ಅಂತ ನಾನು ಹೇಳ್ಬೋದಲ್ವೇ. ಈ ನಕ್ಷೆಯಲ್ಲಿ ಎಲ್ಲ ಆರೋಪಿಗಳ ಫೋಟೋಗಳನ್ನು ತೋರಿಸಿದ್ದಾರೆ. ಅಂದರೆ ಒಂದು ಗೂಗಲ್ ಮ್ಯಾಪ್ ಹಾಕ್ಕೊಂಡು ಇಲ್ಲಿ ಟವರು, ಈ ಟವರಲ್ಲಿ ಕ್ಯಾಚ್ ಆಗಿದೆ, ಇಲ್ಲಿ ಫೋಟೋ, ಇಲ್ಲಿ ಇವರಿದ್ದರು ಅಂತ ಅವರ ಫೋಟೋಗಳನ್ನು ಇವರು ತೋರಿಸಿದ್ದಾರೆ. ಇದು ಸ್ಯಾಟಲೈಟ್ ಆಧಾರಿತ ಪಿಕ್ಚರ್ ಅಲ್ಲ. ಅಂದರೆ ಎಕ್ಸಾಕ್ಟ್ ಲೊಕೇಶನ್, ಹೌದು ದರ್ಶನ್ ಅವರು ಇಲ್ಲೇ ಇದ್ದರು ಅಂತ ಎಕ್ಸಾಕ್ಟ್ ಆಗಿರುವಂಥದ್ದಲ್ಲ. ಊಹಾಪೋಹಗಳ ಮೇಲೆ, ಅಂದರೆ ಟವರ್ ಡಂಪ್ ಲೊಕೇಶನ್ ಏನೋ ಕ್ಯಾಚ್ ಮಾಡ್ಕೊಂಡಿದ್ದಾರೆ ಈ ಟವರಲ್ಲಿದ್ದರು ಅಂತ. ಆದರೆ ಲೊಕೇಶನ್ ಇದೆಯಲ್ಲ, ಆ ಲೊಕೇಶನನ್ನು ಇವರೇ ಇಲ್ಲ, ಅಧಿಕಾರಿಗಳೇ ಏನಿದ್ದಾರೆ, ಅಧಿಕಾರಿಗಳೇ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಾರೆ ಅಂತ ತೋರಿಸಿರುವಂಥದ್ದು. ಫೋನ್ ಡೈಗ್ರಾಮ್ ಲೋಪಗಳ ಬಗ್ಗೆ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ. ಆ ಫೋನ್ನ ಪಿಕ್ಚರ್ನ ಏನು ಕ್ರಿಯೇಟ್ ಮಾಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಸಿ ವಿ ನಾಗೇಶ್ ಅವರು ಆ ಲೋಪಗಳನ್ನು ಎತ್ತಿ ಹಿಡಿಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಗೂಗಲ್ ಪಿಕ್ಚರ್ ಅಲ್ಲ, ಸ್ಯಾಟಲೈಟ್ ಪಿಕ್ಚರೂ ಕೂಡ ಅಲ್ಲ. ಏನೋ ಗೂಗಲ್ ಮ್ಯಾಪ್ ಮೂಲಕವಾಗಿ ಏನಾದರೂ ಕಂಡುಹಿಡಿದ್ರ, ಗೂಗಲ್ ಪಿಕ್ಚರ್ ಇರುತ್ತಲ್ವಾ ಅದರ ಮೂಲಕವಾಗಿ ಇವರ ಲೊಕೇಶನ್ ಇಲ್ಲೇ ಇತ್ತು ಅಂತ ಮೊಬೈಲ್ನಲ್ಲಿ ಏನಾದರೂ ಕಂಡುಹಿಡಿದಿದಾರಾ? ಅದು ಇಲ್ಲ. ಸ್ಯಾಟಲೈಟ್ ಪಿಕ್ಚರಾ? ಅದೂ ಅಲ್ಲ. ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅಂಟಿಸಿರುವಂತಹ ಪಿಕ್ಚರ್ಗಳು ಇವೆಲ್ಲವೂ ಕೂಡ, ಒಬ್ಬ ಪೊಲೀಸ್ ಹೆಡ್ ಕಾನ್ಸ್ಟೇಬಲು ಮ್ಯಾಪ್ ತೆಗೆದುಕೊಂಡು ಇಲ್ಲಿ ಇರಬಹುದು ಅವರು ಅಂತ ಅವರೇ ಅಂಟಿಸಿರುವಂತಹ ಪಿಕ್ಚರ್ಗಳು. ಪೊಲೀಸರು ನಕಲಿ ಡೈಗ್ರಾಮನ್ನು ರಚಿಸಿದ್ದಾರೆ. ನಕಲಿ ಡೈಗ್ರಾಮ್ ರಚಿಸುವಾಗ ಎಸ್ ಪಿ ಪಿ ಅವರು ಕೂಡ ಕಚೇರಿಯಲ್ಲಿ ಇದ್ದರು ಅಂತ ಸಿ ವಿ ನಾಗೇಶ್ ಪ್ರಬಲವಾಗಿ ತಮ್ಮ ವಾದ ಮಂಡನೆ ಮಾಡ್ತಾ ಇದ್ದಾರೆ. ಇನ್ನು ದರ್ಶನ್ ಅವರಿಗೆ ಇವತ್ತು ಜಾಮೀನು ಸಿಗುತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಸಿ ವಿ ನಾಗೇಶ್ ಅವರು ಈಗ ತಮ್ಮ ವಾದ ಮಂಡನೆಯನ್ನು ಆರಂಭ ಮಾಡಿದ್ದಾರೆ.
ಇನ್ನು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಏನು ವಾದ ಮಂಡನೆ ಮಾಡಿದ್ರು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರ ವಾದಕ್ಕೆ ಈಗ ಪ್ರತಿವಾದ ಸಲ್ಲಿಸುವಂತಹ ಕೆಲಸವನ್ನ ಸಿವಿ ನಾಗೇಶ್ ಅವರು ಮಾಡ್ತಾ ಇದ್ದಾರೆ ನ್ಯಾಯಮೂರ್ತಿಗಳ ಮುಂದೆ ಕೆಲವು ಲೋಪದೋಷಗಳು ಏನಿತ್ತು ಆ ಲೋಪದೋಷಗಳನ್ನು ಬಿಚ್ಚಿಡುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಎಳೆಎಳೆಯಾಗಿ ಆ ಲೋಪದೋಷಗಳೇನಿತ್ತು ಅಂದ್ರೆ ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ಲೋಪದೋಷಗಳನ್ನು ಮಾಡಿದ್ದಾರೆ ಅಧಿಕಾರಿಗಳು ಆ ಲೋಪಗಳನ್ನು ಎತ್ತಿ ಹಿಡಿತಾ ಇದ್ದಾರೆ ದರ್ಶನ್ ಅವರು ಆ ಲೊಕೇಶನ್ ನಲ್ಲಿ ಇದ್ದರು ಅಂತ ಏನು ಹೇಳ್ತಾ ಇದ್ರಲ್ವಾ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳಿದ್ರು ಇಲ್ಲ ದರ್ಶನ್ ಅವರು ಆ ಜಾಗದಲ್ಲಿ ಇದ್ದಾರೆ ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳಿದ್ದಾವೆ ದರ್ಶನ್ ಅವರ ಒಂದು ಕಾಲಿನ ಕೆಳಗೆ ಇದ್ದಂತಹ ಒಂದು ಮಣ್ಣೇನಿತ್ತಲ್ವಾ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದಂತಹ ಮಣ್ಣು ಆ ಮಣ್ಣನ್ನು ಕೂಡ ಎಫ್ಎಸ್ಎಲ್ಗೆ ಕಳಿಸಿದ್ದಾರೆ ಅಲ್ಲೂ ಕೂಡ ದೃಢಪಟ್ಟಿದೆ ಅನ್ನುವಂತಹ ಮಾತನ್ನು ಇಲ್ಲಿ ಪ್ರಸನ್ನ ಕುಮಾರ್ ಅವರು ಹೇಳಿದರು ಟವರ್ ಡಂಪ್ ಲೊಕೇಶನ್ನ ಒಂದು ಲೊಕೇಶನ್ಗಳು ಕೂಡ ಲಭ್ಯ ಆಗಿದೆ ಅದನ್ನು ಕೂಡ ಅಧಿಕಾರಿಗಳ ಏನು ನ್ಯಾಯಮೂರ್ತಿಗಳ ಮುಂದೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಹೇಳಿದರು ಇನ್ನು ಯಾರು ಆರೋಪಿಗಳು ಇದರಲ್ಲಿ ಸಿಕ್ಕಿಬಿದ್ದಿದ್ದಾರೆ ಆ ಆರೋಪಿಗಳು ಕೂಡ ಸ್ವಯಂ ಪ್ರೇರಿತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಸಾಕ್ಷಿ ಹೇಳಿದ್ದಾರೆ ಇಲ್ಲ ದರ್ಶನ್ ಅವರು ಕೂಡ ನಮ್ಮ ಜೊತೆಗಿದ್ದರು ಪಟ್ಟಣಗೆರೆ ಶೆಡ್ನಲ್ಲಿ ನಾವೆಲ್ಲರೂ ಕೂಡ ಇದ್ವಿ ಅಂತ ಆರೋಪಿ ಕೂಡ ತಪ್ಪೊಪ್ಪಿಗೆ ಕೊಟ್ಟಿದ್ದಾರೆ ಹೀಗಾಗಿ ದರ್ಶನ್ ಅವರು ಆ ಜಾಗದಲ್ಲಿ ಇದ್ದರು ಅಂದರೆ ಪಟ್ಟಣಗೆರೆ ಶೆಡ್ನಲ್ಲಿ ಇದ್ದರು ಏನೇನೆಲ್ಲ ಮೆಸೇಜ್ ಮಾಡಿದ್ರು ಎಲ್ಲವನ್ನೂ ಕೂಡ ರಿವೀಲ್ ಮಾಡಿದರು ಎಸ್ ಪಿ ಪಿ ಪ್ರಸನ್ನ ಕುಮಾರ್ ಅವರು ಆ ಒಂದು ರಕ್ತ ಚರಿತ್ರೆ ಇತ್ತಲ್ಲ ಯಾವ ರೀತಿಯಾಗಿ ಹತ್ಯೆ ಮಾಡಿದರು ಎಳೆ ಎಳೆಯಾಗಿ ಬಿಚ್ಚಿಡುವಂತಹ ಕೆಲಸವನ್ನು ಮಾಡಿದರು ಈಗ ಸಿ ವಿ ನಾಗೇಶ್ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಆ ಜಾಗದಲ್ಲಿ ದರ್ಶನ್ ಅವರು ಇರಲಿಲ್ಲ ಅಂತ ಅವರು ವಾದ ಮಂಡನೆ ಮಾಡ್ತಾ ಇದ್ದಾರೆ